ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಗಡೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಸರ್ಕಾರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಉನ್ನತ ಸ್ಥಾನಮಾನ ದೊರಕುವಂತಾಗಲಿ ಎಂದು ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು, ಅವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ನೂತನ ಎಮ್ ಎಲ್ ಸಿ, ಇವರೇ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ. ಸರ್ವಪ್ರಾಕ್ ವತಿಯಿಂದ ಬೆಳಿಗ್ಗೆಯಿಂದ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಮಾರಂಭ ಮಾಡಿ ನಮ್ಮ ಅಭಿಮಾನಿಗಳೆಲ್ಲ ಒಂದು ತುಂಬ ಜನ ಸೇರಿದ್ರು ಅಲ್ಲಿ ಶಿಕ್ಷಣ ಮಾಡಿ ಮತ್ತು ನಂಜನಗೂಡಿನ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಬೆಳೆ ವಿತರಣೆ ಮತ್ತು ನಮ್ಮ ಶಿವಣ್ಣ ಟೀಮ್ ಆರೋಪ ಶಿವಣ್ಣ ಯು ಟೀಮು ನರಸಿಪುರ ತಾಯಿ ಬಸವರಾಜು ಇವರೆಲ್ಲ ಸೇರಿ ನರಸಿಪುರ ಹತ್ರ ಇದೆ, ನಾವು ಇಲ್ಲಿ ಮಾಡಿದ್ವಿ ಅಂತ ಹೇಳಿದರು. ಆಯಿತು, ಮಾಡೇ ಮಾತಾಡ್ಬೋದು. ಅವರ ಒಂದು ಆಹ್ವಾನ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಇದಲ್ಲದೆ ನಿಮಗೆ ಗುಣಪೇಟೆ ರಸ್ತೆಯಲ್ಲ ಕರುಣಾಲಯ ವೃದ್ಧಾಶ್ರಮ, ಅಲ್ಲಿರೋರೆಲ್ಲ ಬುದ್ಧಿಮಾಂದವರು ಮತ್ತು ಅಂಗವಿಕ್ರವರು, ಅಲ್ಲಿ ಅವರಿಗೆ ಒಂದು ಕೂಡ ದೇವತೆ ಕೂಡ ನಾವು ಮಾಡಿದ್ದೀವಿ. ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರಿಗೆ ದೇವರು ಆರೋಗ್ಯ ಮತ್ತು ಅಧಿಕಾರ ಎಲ್ಲನೂ ಕರುಳುತ್ತೆ ಅಂತ ನಮ್ಮ ಕಾರ್ಯಕರ್ತರೆಲ್ಲ ದೇವರನ್ನು ಬೆಳ್ಕೊಂಡಿದ್ವಿ. ದೇವರು ಅವ್ರು ಒಳ್ಳೇದು ಮಾಡಿ ಜೈ ಜೈ. ಇಂದು ಜನ್ಮದಿನೋತ್ಸವವನ್ನು ನಮ್ಮ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಗಡೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜನತೆಯ ಪರವಾಗಿ ಸಾರ್ವಜನಿಕ ಆಸ್ಪತ್ರೆಗಳು ಎರಡೂ ಕ್ಷೇತ್ರದಲ್ಲಿ, ನರಸೀಪುರ ಮತ್ತು ನಂಜನಗೂಡು ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಎಲ್ಲ ಬೆಂಬಲಿಗರು ಮತ್ತು ಮತಕ್ಷೇತ್ರದ ಜನತೆಯ ಪರವಾಗಿ ಹಣ್ಣು ಮತ್ತು ಬ್ರೆಡ್ಡು ಆರೋ ವಿತರಣೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮುಖೇನ ಮತ್ತು ಈ ಭಾಗದಲ್ಲಿ ಟಿ ನರಸೀಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಾಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಸವರಾಜು ಮತ್ತು ನಮ್ಮ ಆರೋಪ ಶ್ರವಣ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಇವರ ಸಮ್ಮುಖದಲ್ಲಿ ಇಂದು ಇಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೇವೆ. ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸಾರ್ವಜನಿಕ ಆಸ್ಪತ್ರೆಗಳು ಮತ್ತು ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಜನರಿಗೆ ನಾವು ಸಹಾಯ ಮಾಡಿ ಬಂದಿದ್ದೇವೆ. ಬಿಳಿಗೆರೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕಗಳು ಮತ್ತು ನೋಟ್ ಪುಸ್ತಕಗಳು ಪೆನ್ನು ವಿತರಣೆ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅವರು ರಾಜ್ಯದ ಜನತೆಗೆ ಶುಭವಾಗಲಿ, ಅವರಿಗೆ ಶುಭವಾಗಲಿ, ಜೊತೆಗೆ ಹೆಚ್ಚಿನ ಅಧಿಕಾರ ಮತ್ತು ಅವ್ರಿಗೆ ಆಯುಷ್ಯ ಆರೋಗ್ಯ ದೇವರು ಕರುಣಿಸಲಿ, ಜೊತೆಗೆ ಜನತೆಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನು ಲಭಿಸಲಿ ಅಂತ ನಮಗೆಲ್ಲ ವರ್ಣ ಮತ್ತು ನರಸೀಪುರ ನಂಜನಗೂಡು ಮೂರು ಕ್ಷೇತ್ರಗಳ ಪರವಾಗಿ, ಎಲ್ಲ ಜನತೆಯ ಪರವಾಗಿ ಮತ್ತು ಮತಕ್ಷೇತ್ರದ ಪರವಾಗಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ನಾವುಗಳೆಲ್ಲ ಸೇರಿಕೊಂಡು ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ಅವರು ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಇಲ್ಲಿ ಹನ್ನೊಂದು ಕೈ ಹಂಚಿನ ರೋಗಿಗಳಿಗೆ ಆಶೀರ್ವಾದ ಮಾಡಿರುವಂಥ ಎಲ್ಲರ ಕುಟುಂಬದವರು ನಮ್ಮ ಹತ್ರ ತಿಳಿಸ್ತಾರೆ. ಇದು ಒಳ್ಳೆಯದಾಗಿದೆ.